ನಮ್ಮ ಮಳಿಗೆನಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಿದ್ದ ಪ್ರತಿಯೊಂದು ಸಿಗುತ್ತೆ. ಅದರಲ್ಲಿ ಕನ್ನಡ ಪುಸ್ತಕಗಳಾಗಿರ್ಬೋದು, ಕನ್ನಡ ಚಲನಚಿತ್ರಗಳ ಸಿಡಿಗಳು, ಭಾವಗೀತೆಗಳ ಸಿಡಿಗಳು, ಸಿನಿಮಾ ಹಾಡುಗಳ ಸಿಡಿಗಳು, ಕರೋಕೆ ಸಿಡಿ, ಜನಪದ ಗೀತೆ, ಯಕ್ಷಗಾನ, ಕನ್ನಡ ಯಕ್ಷಗಾನ, ತುಳು ಯಕ್ಷಗಾನ, ಕನ್ನಡದ ಸಂಬಂಧಪಟ್ಟಿರುವಂತಹ ಪ್ರತಿಯೊಂದು ಪ್ರಕಾರಗಳ ಸಿಡಿಗಳು ಮತ್ತೆ ಪುಸ್ತಕಗಳು ನಮ್ಮಲ್ಲಿ ಲಭ್ಯ. ಕುವೆಂಪು, ತೇಜಸ್ವಿ, ಶಿವರಾಮ್ ಕಾರಂತರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಅನಂತಮೂರ್ತಿ, ಡಿವಿಜಿ, ಗೌರವ ರಾಮಸ್ವಾಮಿ ಅಯ್ಯಂಗಾರ್, ಎಸ್ ಎಲ್ ಭೈರಪ್ಪ, ದೇವುಡು ನರಸಿಂಹಶಾಸ್ತ್ರಿ, ತಾರಾಸುಬ್ಬರಾವ್, ಕುಮ್ಮೀರಭದ್ರಪ್ಪ, ಗಣೇಶಯ್ಯ, ಬನ್ನಂಜಯ ಗೋವಿಂದಾಚಾರ್ಯರು, ಅನಾ ಕೃಷ್ಣರಾಯರು, ಓಶೋ ರಜನೀಶ್, ಬೀಚಿ ವಸುದೇಂದ್ರ, ಭಾರತೀ ಸುತ, ಗುರುರಾಜ್ ಕರ್ಜಗಿ, ವಚನಗಳು, ಕ್ಷಣವತ್ತು ಹಣಿಮುತ್ತು, ಯಶವಂತ್ ಚಿತ್ತಾಲ್ರು, ತ್ರಿವೇಣಿ, ಉಷಾ ನವರತ್ನಂ, ಸಾಯಿ ಸುತೆ, ಎಸ್ ಜಿ ರಾಧಾದೇವಿ, ಎಂ ಕೆ ಇಂದಿರಾ, ಸುಧಾಮೂರ್ತಿ, ಮಹಿಳಾ ಲೇಖಕಿಯರು. ಓದೋರ್ಗಿಂತನೂ ಬರೆಯೋರು ಜಾಸ್ತಿ ಇದ್ದಾರೆ. ಸೊ ತುಂಬಾ ಜನ ಕೇಳೋರು, ಯಾಕೆ ಕನ್ನಡದ ಮಳಿಗೆಗೆ ಟೋಟಲ್ ಅಂತ ಪದ ಬಳಸಿದ್ದೀರಾ ಅಂತ. ನಮ್ಮ ಅಂಗಡಿಯಲ್ಲಿ ಟ್ಯಾಗ್ ಲೈನ್ ಇದೆ, ಎಕ್ಸ್ಪ್ಲೋರ್ ದ ಕನ್ನಡ ವರ್ಲ್ಡ್ ಅಂತ. ಟೋಟಲ್ ಅಂತ ಹೇಳಿದ್ರೆ ಇಲ್ಲಿ ಬರೀ ಪುಸ್ತಕಕ್ಕೆ ಸೀಮಿತ ಆಗಿರಲಿಲ್ಲ, ಇನ್ನೊಂದು ಅರ್ಥದಲ್ಲಿ ಟೋಟಲ್ ಅಂದರೆ ಎಲ್ಲ ಸಿಗಬೇಕು. ಕನ್ನಡ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಪ್ರತಿಯೊಂದು, ಅದು ಪುಸ್ತಕ ಆಗಲಿ, ಸಿ ಡಿ ಆಗಲಿ, ಕನ್ನಡ ಟೀ ಶರ್ಟ್ ಆಗಲಿ, ಕನ್ನಡ ಗ್ರೀಟಿಂಗ್ ಕಾರ್ಡ್ಸ್ ಆಗಲಿ, ಕನ್ನಡ ಬಾವುಟ, ಕನ್ನಡ ಬ್ಯಾಡ್ಜಸ್ಸು, ಕನ್ನಡ ಕೈ ಗಡಿಯಾರ, ಕನ್ನಡದ ಗೋಡೆ ಗಡಿಯಾರ, ಕನ್ನಡ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಪ್ರತಿಯೊಂದು ಸಿಗಬೇಕು. ಆ ಉದ್ದೇಶದಿಂದನೂ ಸಹ ಟೋಟಲ್ ಕನ್ನಡ ಅಂತ ಹೆಸರಿಟ್ಟಿದ್ದು. ನಾವು ಪ್ರಕಟ ಮಾಡಿದ ಮೊದಲನೇ ಪುಸ್ತಕ ನನ್ನ ತಮಶಂಕರ, ಅನಂತನಾಗವರು ಬಂದು ಇದೇ ಮಳಿಗೆನಲ್ಲಿ ಪುಸ್ತಕ ಬಿಡುಗಡೆ ಮಾಡಿಕೊಟ್ರು. ಇದುವರೆಗೂ ಸುಮಾರು ಒಂದು 125 ಪುಸ್ತಕ ಪ್ರಕಟ ಮಾಡಿದ್ದೀವಿ. ಸಂಸ್ಕಾರ, ಘಟಶ್ರಾದ, ತಬರಣ ಕತೆ, ಎಲ್ಲಿಂದಲೋ ಬಂದವರು, ಈ ಥರ ಗಿರೀಶ್ ಕಾಸರವಳ್ಳಿ, ಪಿ ಶೇಷಾದ್ರಿ, ಲಂಕೇಶ್, ಈ ಥರ ಇವರು ಎಲ್ಲ ನಿರ್ದೇಶನ ಮಾಡಿದ ಸ್ವರ್ಣಕಮಲ ವಿಜೇತ ಚಲನಚಿತ್ರಗಳ DVDಗಳನ್ನ ಪಬ್ಲಿಷ್ ಮಾಡಿದ್ವಿ. ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂಥ ಸಾಕ್ಷ್ಯಚಿತ್ರಗಳು ಸುಮಾರು ಒಂದು 100 ಹೆಚ್ಚು ಸಾಕ್ಷ್ಯಚಿತ್ರಗಳು. ನಮ್ಮ ಕಾಂತರಾಜ್ ಅವರು ಮಾಡಿದ್ದು ಲೋಕಜಂಗಮ, ತುಮಕೂರು ಸಿದ್ಧಗಂಗಾ ಸ್ವಾಮಿಗಳ ಬಗ್ಗೆ ಮಾಡಿದ ಒಂದು ಸಾಕ್ಷ್ಯಚಿತ್ರ ಲೋಕಜಂಗಮ, ಅದನ್ನು ಸಹ ಬಿಡುಗಡೆ ಮಾಡಿದ್ವಿ. ಅದಕ್ಕಿಂತ ಮುಂಚೆ ತೇಜಸ್ವಿ ಬಗ್ಗೆ ಮಾಡಿದ್ದಂಥ ಮತ್ತೆ ಮತ್ತೆ ತೇಜಸ್ವಿ DVD, ಅದು ಸಹ ನಾವು ಬಿಡುಗಡೆ ಮಾಡಿದ್ವಿ. ಕನ್ನಡದ ಪ್ರಸಿದ್ಧ ಟೆಲಿ ಸೀರಿಯಲ್ಸ್ ಏನು ಬರ್ತಾಯಿತ್ತು, ಧಾರಾವಾಹಿಗಳು, ಗೃಹಭಂಗ, ಕತೆಗಾರ, ಮಲೆಗಳಲ್ಲಿ ಮದುಮಗಳು, ಗೀತಮಾಧುರಿ, ಗುಡ್ಡದ ಭೂತ, ಈ ಥರ ತುಂಬ ವಿಶೇಷವಾದ ಧಾರಾವಾಹಿಗಳ DVD ಪುಸ್ತಕ ಪ್ರಕಟಣೆ ಜೊತೆಗೆ DVD ಪಬ್ಲಿಷಿಂಗು, ಟೀ ಶರ್ಟ್ಸು, ಇದರಲ್ಲಿ ಸಾಕಷ್ಟು ಕನ್ನಡನ ಎಲ್ಲ ಪ್ರಕಾರಗಳಲ್ಲೂ ಜನಕ್ಕೆ ಕೊಡಬೇಕು. ಕನ್ನಡಕ್ಕಾಗಿ ಕೆಲಸ ಮಾಡ್ತಾ ಹಲವಾರು ನೋವುಗಳನ್ನು, ಸವಾಲುಗಳನ್ನು ಎದುರಿಸ್ತಾ ಎದೆ ಗುಂದದೆ ಮುನ್ನುಗ್ತಾ ಇರತಕ್ಕಂಥ ಟೋಟಲ್ ಕನ್ನಡದ ಮಾಲೀಕರಾಗಿರ್ತಕ್ಕಂಥ ಲಕ್ಷ್ಮೀಕಾಂತ್ ಅವರ ಬೆಂಬಲಕ್ಕೆ ನಾವೆಲ್ಲರೂ ಸಹೃದಯ ಕನ್ನಡಿಗರು ಅವರಿಗೆ ಸಪೋರ್ಟ್ ಆಗಿ ಒಂದು ಬೆಂಬಲವಾಗಿ ನಿಲ್ಲೋಣ ಅಂತ ಹೇಳ್ತಾ, ಇವತ್ತು 1.5 crore ಖರ್ಚು ಮಾಡಿ ಕನ್ನಡ ಸಿನಿಮಾವನ್ನು ಮಾಡಿ ಸೋತಿರ್ಬೋದು, ಮುಂದೆ ಕೂಡ ಕನ್ನಡ ಕಟ್ಟತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಅವರ ಒಂದು ಗುಂಡಿಗೆಗೆ ನಾವೆಲ್ಲರೂ ಕೂಡ ನೈತಿಕ ಬೆಂಬಲವಾಗಿ ನಿಲ್ಲೋಣ ಅನ್ನೋ ಕಾರಣಕ್ಕೋಸ್ಕರ ನಾನು ಕೂಡ ಇವತ್ತು ನೀವು ಕೇಳ್ಬೋದು, ಕಾಂತರಾಜು ನೀನು ಟೀ ಶರ್ಟನ್ನು ಅವರು ಫ್ರೀಯಾಗಿ ಕೊಟ್ಟಿದ್ದಾರೆ, ಹಾಕೊಂಡು ವಿಡಿಯೋ ಮಾಡ್ತಾರೆ ಅಂತ ಅಲ್ಲ ಸ್ನೇಹಿತರೆ, ಕನ್ನಡದ ಕೆಲಸ ಮಾಡಿದವ್ರಿಗೆ ನಮ್ಗೆ ನಮ್ಮೊಂದು ಒಳ್ಳೆಯ ಸೇವೆಯನ್ನು ಮಾಡೋಣ ಅಂಥೇಳಿ ನಾನು ಕೂಡ ಟೋಳ ಕನ್ನಡದಿಂದ ಒಂದಷ್ಟು ಟೀ ಶರ್ಟ್ಗಳನ್ನ ಕೊಂಡ್ಕೊಳ್ತಾ ಇದ್ದೀನಿ. ಸರ್ ಕೊಡಿ ಸರ್. ಸರ್ ಒಟ್ಟು 25 ಟೀ ಶರ್ಟ್ ತೊಗೊಂಡಿದ್ದೀರಾ? ಥ್ಯಾಂಕ್ ಯು ಸರ್. ತುಂಬ ಧನ್ಯವಾದಗಳು. ಬರೀ ಮಾತಲ್ಲಿ ಉಳಿಸಿ ಬೆಳೆಸಿ ಅಂತ ಹೇಳಿದ್ರ ಬದಲು ಕಾರ್ಯರೂಪದಲ್ಲಿ. ಇಲ್ಲ, ಮಾತಿಗಿಂತ ಕೃತಿ ಇಲ್ಲ ಸರ್. ನಮ್ಮ ಮಾತ ಬಾಯಲ್ಲಿ ಏನಿರುತ್ತೋ ಅದು ಕೃತಿಯಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ದೇವರಿಗೆ ಒಳ್ಳೇದು ಮಾಡಲಿ, ಆ ಭುವನೇಶ್ವರಿ ತಾಯಿ ನಿಮ್ಗೆ ಆಶೀರ್ವಾದ ಮಾಡಲಿ. ಕನ್ನಡವನ್ನ ನೆಚ್ಚಿಕೊಂಡು ಕೆಲಸ ಮಾಡಲು ಸೋಲಲ್ಲ ಅನ್ನೋರಿಗೆ ನೀವು ಉದಾಹರಣೆಯಾಗಿ ಬಾಳ್ರಿ ಸರ್. ಸಹಕಾರಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಾನು ಟೋಟಲ್ ಕನ್ನಡದ ಲಕ್ಷ್ಮೀಕಾಂತ್ ಮಾತಾಡ್ತಾ ಇರೋದು. ಟೋಟಲ್ ಕನ್ನಡ ಸ್ಥಾಪನೆ, ಅದರ ಕೆಲಸ ಕಾರ್ಯಗಳು, ಯಾಕೆ ನಾನು ಇದು ಸಂಸ್ಥೆನ ಶುರು ಮಾಡಿದೆ, ನನ್ನ ಅನುಭವಗಳು, ಸೋಲು ಗೆಲುವು, ಮತ್ತು ನನ್ನ ಚಲನಚಿತ್ರ ನಿರ್ಮಾಣ ಮಾಡಿ ಚಲನಚಿತ್ರ ಬಿಡುಗಡೆ, ಅದರ ಸೋಲು ಅನುಭವಗಳು ಗೆಲುವು, ಇದರ ಒಟ್ಟಾರೆ ಇದರ ಬಗ್ಗೆ ಎಲ್ಲ ನಾನು ಜನಪದ ಸಿರಿ ಚಾನಲಲ್ಲಿ ವಿಸ್ತಾರವಾಗಿ ಮಾತಾಡಿದ್ದೀನಿ. ದಯವಿಟ್ಟು ಎಲ್ಲನೂ ಸಂದರ್ಶನ ನೋಡಿ ಜನಪದ ಸಿರಿ ಚಾನಲ್ನ ಸಹ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ತೆ, ಧನ್ಯವಾದಗಳು.